सुंदर के बारे में सुंदर आई ना वो सुंदर वाइट के लिए पसंद से तब मैं नावाज सुंदर के लिए कुड़ा मतलब यहाँ के बंदा का मतलब हम गलत भी कुड़ा बंदा निकलना सरसला इन द संदर्भ में ले सुमार दो लाख उनको के वर्ष लगा ला ये वंदो आने वाला इष्टो सुंदर वाइट के लिए ये नेक्स्ट पर बंदा का आये ना Reverend John Hanks, Reverend William Reed, Joseph Tyler, William Campbell, John Reed, Jay Shrives, William Thompson, John S. Wardlaw, Joseph B. Coles, Lel Vallett, John McCartney, Edwin Davis, J.G. Hawker, Thomas Hines, H.F.S. Lester, E.S. Lewis, Bernard Lucas, Arthur Schoewell, C.B. Firth, F.H. Brown, Samuel Fraggle, and Jacob Murray. Anantara, even if they get Asian safety group, but Baha, two to one, he said, and the Monday, there are always certain put an house in Persona, and the people that you kill so that they now move their assets for over here. Reverend Enoch Paul, Reverend Nathaniel Shadrach, Reverend Gershom Paul, Reverend Isaiah Martin, Reverend Yesudasaya Moses, Reverend J.J. Abraham, J.Y. Abraham, Reverend H.D. Shilapa, Reverend H. Sumitra, Reverend Jonathan Abel, Reverend P. Kadushaya, Reverend Sundar Rajaya, Reverend D. Vitekosapa, Reverend Deshdiel Abraham, Reverend Chidanandapa, Reverend B. D. Pushparaj, Reverend D. F. Soans, Reverend N. Sabhapati, Reverend G. Satyananda, Reverend M. Devraj, Reverend B. R. Sarvade, Reverend Murnad, Reverend Samuel Prasad, Reverend Parasagar, Reverend J. P. Kasturi, Reverend S. P. Masapur, Reverend Vijay Rajalegal, Reverend Samuel Prasad, Reverend Varigay, Reverend S. F. N. Nandimurthy, Reverend Devanandikar. ಇವರೆಲ್ಲರೂ ಕೂಡ ಅದ್ಭುತವಾಗಿ ಒಂದು ಆಲಯವನ್ನು ಸಕ್ರಮವಾಗಿ ಈ 197 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿರುವುದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವುದು ಎಷ್ಟೋ ಅವಶ್ಯವಾಗಿದೆ. ಇನ್ನು ಈ ಆಲಯದ ಚರಿತ್ರೆಯನ್ನು ನಾವು ಸ್ವಲ್ಪ ನಾವು ಮೆಲುಕು ಹಾಕೋದಾದ್ರೆ ನಿಮ್ಗೆ ಅದು ಚೆನ್ನಾಗಿ ಗೊತ್ತಿದೆ. ಈ ಆಲಯ 1824ರಲ್ಲಿ ರೆವರೆಂಡ್ ಜಾನ್ ಹ್ಯಾನ್ಸ್ ರಿಂದ ಕೇವಲ 7000 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿತವಾಯಿತು. ರೆವರೆಂಡ್ ಜಾನ್ ಹ್ಯಾಕ್ಸ್ ನಮಗೆಲ್ಲ ತಿಳಿದಿರೋ ಹಾಗೆ ಅವರು 1810ರಲ್ಲಿ ನಮ್ಮ ಈ ಒಂದು ಬಳ್ಳಾರಿ ಆಗಿಸಲಿಲ್ಲ, ಬದಲಾಗಿ ಅವರು 1804ರಲ್ಲಿಯೇ ಇಲ್ಲಿಗೆ ಕಳಿಸಲ್ಪಟ್ಟರು. ಸೊ 1780 ಡಿಸೆಂಬರ್ 5ರಂದು ಜನ್ಮವಾದಂತಹ ಅವರು ಬಾಲ್ಯದಿಂದಲೇ ಧಾರ್ಮಿಕ ಒಲವನ್ನು ಹೊಂದಿದ್ರು. ಹೀಗಾಗಿ ಅವರು 1795ರಲ್ಲಿ ಸ್ಥಾಪನೆಯಾದಂತಹ ಲಂಡನ್ ಮಿಷನರಿ ಸೊಸೈಟಿಗೆ ತಮ್ಮನ್ನು ನೋಂದಾಯಿಸಿಕೊಳ್ತಾರೆ ಕೇವಲ 15ನೇ ಪ್ರಾಯದಲ್ಲಿ. ಮತ್ತು ಅಷ್ಟೇ ಅಲ್ಲದೆ ಯುರೋಪ್ ಮಿಷನರಿ ಸೊಸೈಟಿಯಿಂದ ಅವರು ಮಿಷನರಿ ತರಬೇತಿಯನ್ನು ಕೂಡ ಪಡ್ಕೊಳ್ತಾರೆ. ಅದಾದ ನಂತರ ಮತ್ತೊಂದು ತೊಂದರೆ ಅವರಿಗೆ ಎದುರಾಗ್ತದೆ. ಏನಂತ ಹೇಳಿದ್ರೆ ಇಲ್ಲಿ ಆಳ್ತಾ ಇದ್ದಂತ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಈ ಧಾರ್ಮಿಕ ಪಾತ್ರಿಗಳನ್ನ ಬಿಟ್ಕೊಡೋದಕ್ಕೆ ಇಲ್ಲಿ ಕಳಿಸ್ಕೊಳ್ಳೋದಕ್ಕೆ ಎಲ್ಲಷ್ಟು ಮನಸ್ಸಿರಲಿಲ್ಲ. ಯಾಕಂದ್ರೆ ತಮ್ಮ ವ್ಯವಹಾರ ಆಡಳಿತ ಮತ್ತು ಈ ಒಂದು ಎಲ್ಲ ರೀತಿಯ ಒಳ ಒಂದು ಕುಟಿಲತೆಯನ್ನು ಅವರು ಎಲ್ಲಿ ತಡೆಗಟ್ಟಾರೋ ಅನ್ನೋದು ಭಯ ಆಗಿತ್ತು. ಹೀಗಾಗಿ ಅವರು ಇಲ್ಲದ ಶಕ್ತಿಗಳನ್ನ ವಹಿಸಿದ್ರು. ಇದೆಲ್ಲವನ್ನ ಅವ್ರು ದಾಟಿ ಬರಬೇಕಾಯ್ತು. ಆದಾಗಿ ಕೂಡ ಮತ್ತು ಮತ್ತೊಂದು ತೊಂದರೆ ಏನಂತ ಹೇಳಿದ್ರೆ ಆಗ ಅಲ್ಲಿದ್ದಂತಹ ಇಂಡಿಯಾ ಹೌಸ್ ಅಂದ್ರೆ ಲಂಡನ್ ನಗರದಲ್ಲಿದ್ದಂತಹ ಇಂಡಿಯಾ ಹೌಸ್ ಭಾರತ ಭವನಕ್ಕೆ ಇಲ್ಲಿ ಮಿಷನರಿಯಾಗಿ ಬರುವಂತವರು ಸುಮಾರು 500 ಅಂದ್ರೆ 50,000 ರೂಪಾಯಿಗಳನ್ನ ಆಗಿನ ಕಾಲದಲ್ಲಿಯೇ ಅವರು ಭದ್ರತಾ ಶುಲ್ಕವಾಗಿ ಕಟ್ಟಬೇಕಾಗಿತ್ತು. ಬಹಳ ಆಸಕ್ತಿಯಿಂದ ಬಾಲ್ಯದಿಂದಲೇ ಈ ಮಿಷನರಿಯಾಗಿ ಸೇವೆ ಸಲ್ಲಿಸಬೇಕೆಂಬ ಹಂಬಲದಿಂದ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ವೈದ್ಯಕೀಯ ಜ್ಞಾನವನ್ನು ಕೂಡ ಹೊಂದಿಕೊಂಡು ಇಲ್ಲಿ ಬರಬೇಕಾದ್ರೆ ಇಷ್ಟೆಲ್ಲ ಅಡೆತಡೆಗಳನ್ನ ಅವರು ಎದುರಿಸಬೇಕಾಗಿತ್ತು. ಆದರೂ ಕೂಡ ಇದೇ ಮುಂದೆ ಅವರು ಎಲ್ಲವನ್ನ ದಾಟಿ 1804ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಿಷನ್ ಸ್ಥಾಪನೆಯ ಒಂದು ಗುರಿಯೊಂದಿಗೆ ಇಲ್ಲಿಗೆ ಅವರನ್ನ ಲಂಡನ್ ಮಿಷನರಿ ಸೊಸೈಟಿಯಲ್ಲಿ ಕಳಿಸ್ತಾರೆ. 1804ರಲ್ಲಿ ಅವರು ಕೆಲವು ದಿವಸದ ಕಾಲ ವಿಶಾಖಪಟ್ಟಣದಲ್ಲಿ ಉಳಿದುಕೊಳ್ತಾರೆ. ನಮ್ಗೆಲ್ಲ ಗೊತ್ತು 1804 ಅದು ಬಹಳ ಬಹಳ ಒಂದು ಸಂದಿಗ್ಧವಾದಂತಹ ಕಾಲ. ಯಾಕಂತೇಳಿದ್ರೆ ಅವರು ಶ್ರೀರಂಗಪಟ್ಟಣಕ್ಕೆ ನೇಮಿಸಲ್ಪಟ್ಟಿದ್ರು. ಶ್ರೀರಂಗಪಟ್ಟಣ ಆಗತಾನೇ 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಅದು ಕಂಡಿತ್ತು. 1799ರಲ್ಲಿ ಬಹಳ ವೀರಾವೇಶದಿಂದ ಹೋರಾಡಿದಂತ ಟಿಪ್ಪು ಸುಲ್ತಾನ ಆ ಯುದ್ಧದಲ್ಲಿ ಮಾಡಿದ್ದಾನೆ, ಅದು ಕೂಡ ಶ್ರೀರಂಗಪಟ್ಟಣದಲ್ಲಿಯೇ. ಹೀಗಾಗಿ ಯುದ್ಧದಿಂದ ಜರ್ಜರಿತವಾದಂತಹ ಒಂದು ಪ್ರಾಂತ್ಯ
ಎಲ್ಲಷ್ಟು ಕೂಡ ಕೇವಲ 5 ವರ್ಷಗಳಾಗಿತ್ತು. ಹೀಗಾಗಿ ಬಹಳ ತೊಂದರೆಗಳನ್ನ ಅವರು ಅನುಭವಿಸ್ತಾ ಇದ್ರು. ಇಂಥ ಒಂದು ಪ್ರಾಂತ್ಯದಲ್ಲಿ ಮಿಷನ್ ಸ್ಥಾಪನೆಗೆ ಎಲ್ಲಷ್ಟು ಕೂಡ ಪೂರಕವಾದಂತಹ ವಾತಾವರಣ ಇರಲಿಲ್ಲ. ಜಾನ್ ಹ್ಯಾಂಡ್ ಶಕ್ತಿ ಮೇಲೆ ಪ್ರಯತ್ನಿಸಿದಾಗಲೂ ಕೂಡ ಈ ಒಂದು ಮಿಷನ್ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವರು ನನ್ನ ಬಳ್ಳಾರಿಗಳನ್ನು ಕಳಿಸಿಕೊಡಿ ಅಂತೇಳಿ ವಿನಂತಿಯನ್ನ ನನ್ನ ಕೃಷ್ಣ ಸೊಸೈಟಿ ಅವರಿಗೆ ಮಾಡಿಕೊಂಡಾಗ ಅವರು ಸರಿ ಅಂತೇಳಿ ಹೇಳಿ ಅವರನ್ನು ಇಲ್ಲಿ ಕಳಿಸ್ತಾರೆ. ನೋಡಿ, ಇದೆಲ್ಲದರ ಹಿಂದೆ ದೇವರ ಒಂದು ಪ್ರೇರಣೆ ಅದು ಕೆಲಸ ಮಾಡಿದೆ ಅನ್ನೋದಕ್ಕೆ ನಾವು ಎಷ್ಟು ಭಾಗ್ಯವಂತ ಅನ್ನೋದಕ್ಕೆ ಇದು ಪುರಾವೆ ಲೋಪಿಸುತ್ತದೆ. ಎಲ್ಲರೂ ಶ್ರೀರಂಗಪಟ್ಟಣದಲ್ಲಿ ವಿಷ್ಣು ಸ್ಥಾಪನೆ ಮಾಡಬೇಕಂತ ಜಾನ್ ಹ್ಯಾಂಡ್ಸ್ ಅವರು ಇಲ್ಲಿಗೆ ಆಗಮಿಸ್ತಾರೆ. ಅದು ತಿಂಗಳುಗಟ್ಟಲೆ ಎತ್ತಿನ ಬಂಡಿಯ ಪ್ರಯಾಣದಲ್ಲಿ ಅವರು ಅಲ್ಲಿಂದ ಇಲ್ಲಿಗೆ ಆಗಮಿಸ್ತಾರೆ. May 5, 1810 ಇಲ್ಲಿಗೆ ಆಗಮಿಸಿದಂತ ಜಾನ್ ಹ್ಯಾಂಡ್ಸ್ ಅವರಿಗೆ ಬಹಳಷ್ಟು ಈ ಒಂದು ಕ್ರಾಂತಿಯ ಇದು ಹೇಗಿತ್ತು ಅಂತ ಹೇಳಿದ್ರೆ, ಆ ಕಡೆ ಹೈದರಾಬಾದ್ ನಲ್ಲಿದ್ದಂತ ನಿಜಾಮ್ಗೂ ಈ ಪ್ರಾಂತ್ಯ ಬೇಕಾಗಿರಲಿಲ್ಲ. ಮುಂಬೈನಲ್ಲಿ ಆಗ್ತಾ ಇದ್ದಂತ ಮರಾಠಿಗೂ ಇದು ಬೇಡವಾಗಿತ್ತು, ಮತ್ತು ಬ್ರಿಟಿಷ್ಗಂತೂ ಇದು ನಿಕೃಷ್ಟವಾಗಿತ್ತು. ಹೀಗಾಗಿ ಅತ್ಯಂತ ಹಿಂದುಳಿದ ಪ್ರದೇಶ, ಕಗ್ಗಲ್ಲು ಜಾಲಿ ಮೂಡುಗಳಿಗೆ ಹೆಸರಾಗಿದ್ದಂತ ಈ ಒಂದು ಪ್ರದೇಶ, ಅದನ್ನ ಆರಿಸಿಕೊಂಡು ಚಾಲೆಂಜ್ ಕೊಡ್ತಾರೆ. ಇಲ್ಲಿನ ಸ್ಥಿತಿಗತಿ ಯಾವುದೂ ಕೂಡ ಅವರ ಒಂದು ಸಂಕಲ್ಪವನ್ನ ಅದು ಅಲುಗಾಡೋದಕ್ಕೆ ಬಿಡೋದಿಲ್ಲ. ಅವ್ರು ತಕ್ಷಣವೇ ಇಲ್ಲಿನ ಭಾಷೆಯನ್ನ ಕಲಿತಾರೆ, ಅಷ್ಟೇ ಅಲ್ಲದೆ ಅದರ ಮೇಲೆ ಪ್ರಭುತ್ವವನ್ನ ಅವರು ಹೊಂದುತ್ತಾರೆ. ಮತ್ತು ಅವ್ರು ಮಾಡಿದಂತ ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂತ ಹೇಳಿದ್ರೆ ಸತ್ಯವೇದದ ಅನುವಾದ. ನಮ್ಮ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಸಂಶೋಧಕರಾದಂತಹ ಡಾಕ್ಟರ್ ಶ್ರೀನಿವಾಸ ಅವರವರು ಈ ರೀತಿ ಬರೀತಾರೆ, ಕನ್ನಡದ ನವಕನ್ನಡ ಸಾಹಿತ್ಯ ಅದು ಬೆಳೆದು ಬಂದಿದ್ದೆ ಕ್ರೈಸ್ತ ಮಿಷನರಿಗಳಿಂದ ಅಂತೇಳಿ. ಆದ್ರೆ ನಿಮ್ಗೆಲ್ಲ ಆಶ್ಚರ್ಯವಾಗುತ್ತದೆ, ನಮಗೂ ಕೂಡ ಆಶ್ಚರ್ಯವಾಗುತ್ತದೆ, ಯಾಕಂದ್ರೆ ರೆವರೆಂಟ್ ಜಾನ್ ಹ್ಯಾಂಡ್ಸ್ ಬಗ್ಗೆ ಇನ್ನಿತಾದರೂ ಕೂಡ ನಮ್ಗೆ ಇಂಟರ್ನೆಟ್ ನಲ್ಲಿ ಮಾಹಿತಿ ದೊರಕೋದಿಲ್ಲ. ಜಾನ್ ಎಫ್ ಕೆನೆಡಿ ಬಗ್ಗೆ ನಮ್ಗೆ ಸಿಗ್ತದೆ, ರೆವರೆಂಟ್ ಎಲ್ಲ ಉದಯ ಜನಕರವರ ಬಗ್ಗೆ ನಮ್ಗೆ ಸಿಗ್ತದೆ. ಆದ್ರೆ ನಮ್ಗೆ ಇಲ್ಲಿ ಸೇವೆ ಮಾಡಿದಂತಹ ಮೊಟ್ಟ ಮೊದಲ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ರೆವರೆಂಟ್ ಜಾನ್ ಹ್ಯಾಂಡ್ಸ್ ಬಗ್ಗೆ ಬಹಳ ಅತ್ಯಂತ ಕಡಿಮೆ ಮಾಹಿತಿ ಇಲ್ಲಿ ಲಭಿಸ್ತಾ ಇದೆ. ನಾನು ದಯವಿಟ್ಟು ನಮ್ಮ ಸಭಾ ಪಾಲಕರುಗಳಲ್ಲಿ ಮತ್ತು ಈ ಒಂದು ಸಭೆಯ ಒಂದು ಇತಿಹಾಸವನ್ನು ಬಂದಂತಹ ಮಂಗಳೂರಿನ ಒಂದು ಬರ್ಮಠದ ಅಧಿಕಾರಿಗಳನ್ನು ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಆ ಮಾಹಿತಿಯನ್ನ ನೀವು ಇಂಟರ್ನೆಟ್ ಗೆ ಅಪ್ಲೋಡ್ ಮಾಡೋದಾದ್ರೆ ಅದು ಎಷ್ಟೋ ಮಂದಿಗೆ ರೆವರೆಂಟ್ ಜಾನ್ ಹ್ಯಾಂಡ್ಸ್ ಅವರ ಕಾರ್ಯ ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ರೆವರೆಂಟ್ ಜಾನ್ ಹ್ಯಾಂಡ್ಸ್ ಕೇವಲ ಅನತಿ ಕಾಲದಲ್ಲಿಯೇ ಈ ಒಂದು ಕನ್ನಡದ ಮೇಲೆ ಪ್ರಭುತ್ವವನ್ನು ಹೊಂದಿಕೊಂಡು ಕನ್ನಡದ ವ್ಯಾಕರಣವಾಗಲಿ ಕನ್ನಡದ ಶಬ್ದಕೋಶವಾಗಲಿ ಒಂದೂ ಇಲ್ಲದಂತ ಕಾಲದಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಕನ್ನಡ ಭಾಷೆಗಳ ಪ್ರಭುತ್ವ ಹೊಂದಿಸಿಕೊಳ್ತಾರೆ. ಮತ್ತು ಇಬ್ರಿಯ ಭಾಷೆ ಮತ್ತು ಗ್ರೀಕ್ ಭಾಷೆಗಳಲ್ಲಿದ್ದ ಬೈಬಲ್ ಅನ್ನ ಯಥಾವತ್ತಾಗಿ ತಮ್ಮ ಕೆಲವು ಸಹಾಯಕರೊಂದಿಗೆ ಅವರು ಬಹಳ ಅದ್ಭುತವಾಗಿ ಭಾಷಾಂತರಿಸೋದಕ್ಕೆ ತರುತ್ತಾರೆ. ಇದು ಒಂದೆರಡು ದಿವಸದ ಕಾರ್ಯ ಅಲ್ಲ, ಸುಮಾರು 3,000 ಪುಟಗಳಷ್ಟು ಇದ್ದಂತಹ ಒಂದು ಬೃಹತ್ ಗ್ರಂಥವನ್ನ ಸ್ವಲ್ಪವೂ ಮೂಲ ಅರ್ಥಗಳಿಗೆ ಚ್ಯುತಿ ಬಾರದ ಹಾಗೆ ಅವರು ಅನುವಾದಿಸಿದ್ದು ಖಂಡಿತ ಪ್ರಶಂಸನೀಯವಾದದ್ದು. 1820 ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಅವರು ಅನುಭವಿಸ್ತಾರೆ. ಅವ್ರು ಮಾಡಿದಂತಹ ಕಾರ್ಯಗಳನ್ನು ನಾವು ಹೇಳ್ತಾ ಹೋದ್ರೆ ಬಹಳ ಅವು ಹೆಚ್ಚಾಗಿವೆ. ಆದ್ರೂ ಕೂಡ ನಾವು ಕೆಲವೊಂದನ್ನ ನಾವು ನೆನಪು ಮಾಡಿಕೊಳ್ಳೋಣ. ಅದೇನಂತ ಹೇಳಿದ್ರೆ, ಕಾಣ ಉದ್ದೇಶ, ಅಲ್ಲಿಯ ಭಾಷೆ, ದುಡ್ಡಿನ ಹಾಕಿ ಹುಡುಕಿದ್ರು ಕೂಡ ಒಂದೊಂದು ಸೌಕರ್ಯ ಇಲ್ಲದಂತ ಈ ಒಂದು ಪ್ರದೇಶದಲ್ಲಿ ಅವರು ಮಾಡಿದಂತಹ ಸೇವೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸಲೇಬೇಕು. ಅವರ ಒಂದು ಆಸಕ್ತಿಗೆ ಬೆರಗಾದಂತಹ ಇಲ್ಲಿನ ಆ ಒಂದು ಮೆಟ್ರಿಕ್ ತಿದ್ದುಪಡಿ ಇದ್ದಂತಹ ಕಂಟೋನ್ ಮೆಟ್ರಿಕ್ ಇದ್ದಂತಹ ಮೆಟ್ರಿಕ್ ತಿದ್ದುಪಡಿ ಅವರು ಬಹಳಷ್ಟು ಪ್ರಶಂಸೆ ಮಾಡಿ ಇಲ್ಲಿನ ನೀಲಮ್ಮ ತೋಟದ 8 ಎಕರೆ ಜಾಗವನ್ನು ಅವರಿಗೆ ಬಿಟ್ಟುಕೊಡ್ತಾರೆ. ಆ 8 ಎಕರೆ ಜಾಗದಲ್ಲಿ ಅವರಿಗೆ ಒಂದು ಸುಂದರವಾದ ಆಲಯವನ್ನ ನಿರ್ಮಿಸ್ತಾರೆ. ಜಾನ್ ಹ್ಯಾಂಡ್ಸ್ ಅವರ ಸೇವೆ ಬಹಳ ನಾವೀನ್ಯವಾಗಿದೆ. ಯಾಕಂತ ಹೇಳಿದ್ರೆ, ಎಲ್ಲಾ ಸಮಾಜಗಳು ಆಗಿದ್ದಂತಹ ಮಿಷನರಿಗಳು ಅವರ ಸೇವೆ ಒಂದು ರೀತಿ, ಆದ್ರೆ ಇವರ ಸೇವೆ ಬೇರೆಯೇ ಆದಂತಹ ರೀತಿಯಲ್ಲಿತ್ತು. ಮತ್ತು ಇದು ಜಾನ್ ಹ್ಯಾಂಡ್ಸ್ ಮಾದರಿ ಅಂತೇಳಿ ಪ್ರಸಿದ್ಧವಾಯಿತು. ಅದೇನಂತ ಹೇಳಿದ್ರೆ, ಅವರಿಗೆ ವೈದ್ಯಕೀಯ ಜ್ಞಾನ ಇದ್ದರಿಂದ ಇಲ್ಲಿ ಜನರ ಬಳಿಗೆ ಹೋಗಿ ಬೆರೆಯೋದಕ್ಕೆ ಬಹಳ ಸುಲಭವಾಯಿತು. ಮತ್ತು ಅವರ ಭಾಷೆಯನ್ನು ಕಲಿತಿದ್ರಿಂದ ಅದು ಇನ್ನೂ ಹೆಚ್ಚಿನ ಫಲ ಕೊಡುತ್ತು. ಹೀಗಾಗಿ ಈ ಒಂದು ಆಲಯದಲ್ಲಿ ಅವರು ಆಹಾರ ಧಾನ್ಯಗಳನ್ನು ಕೂಡಿಸಿರ್ತಾ ಇದ್ದಾರಂತೆ, ಔಷಧಗಳನ್ನು ಕೂಡಿಸಿರ್ತಾ ಇದ್ದಾರಂತೆ. ಮತ್ತು ನಿರ್ಗತರಿಗೆ ಪ್ರತಿ ವರ್ಷ ಈ ಒಂದು ವೆಸ್ಟ್ರಿಯಲ್ಲಿ ಇದ್ದಂತಹ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ಬಟ್ಟೆ ಬರೆಗಳನ್ನ ಅಗತ್ಯ ವಸ್ತುಗಳನ್ನ ದಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಡ ಜನರಿಗೆ ಬಹಳ ಆಪ್ತವಾಗಿದ್ದಂತಹ ಜಾನ್ ಹ್ಯಾಂಡ್ಸ್ ಈ ಒಂದು ಕೆಲಸ ಇಡೀ ಕರ್ನಾಟಕದಲ್ಲಿಯೇ ಬಹಳ ಖ್ಯಾತಿಗೆ ಒಳಗಾಗ್ತದೆ. ಮತ್ತು ಅನೇಕ ಮಿಷನರಿಗಳು ಇದನ್ನ ಫಾಲೋ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಮುಂದೆ ಹೀಗೆ ಜಾನ್ ಹ್ಯಾಂಡ್ಸ್ ಅವರು ಈ ಒಂದು ಪಟ್ಟಣಕ್ಕೆ ಆಗಮಿಸಿ ಅವರು ನಡೆಸಿದಂತಹ ಈ ಒಂದು ಕಾರ್ಯಗಳು ಎಷ್ಟೋ ಅಗಣಿತವಾಗಿವೆ. ಅವರು
ವ್ಯಾಕರಣ ಪುಸ್ತಕವನ್ನು ಹೊರತರ್ತಾರೆ, ಮುದ್ರಣಾಲಯವನ್ನು ಸ್ಥಾಪಿಸುತ್ತಾರೆ ಮತ್ತು ಇಡೀ ಕನ್ನಡದ ಸತ್ಯ ನಿಲುವನ್ನು 1830-31 ಅವರು ಪ್ರಕಾಶನಕ್ಕೆ ತರ್ತಾರೆ. ಈ ಒಂದು ಸತ್ಯವೇದ ಅದು ಕನ್ನಡಿಗರಿಗೆ ಇಡೀ ಕರ್ನಾಟಕದಲ್ಲಿ ಈಗ ಈ ಒಂದು ರೇವಣ್ಣ ಜಾನ್ ಹ್ಯಾಂಡ್ಸ್ ಮಾಡಿದಂತ ಈ ಒಂದು ಕೆಲಸ ಅದು ಎಷ್ಟು ಸ್ತುತಿಗೊಳಗಾಗಿದೆ ಅಂದ್ರೆ ಇಡೀ ಕರ್ನಾಟಕದವರು ಇದನ್ನ ಮಾತೃಸಭೆ ಅಂತ ಭಾವಿಸ್ತಾ ಇದ್ದಾರೆ. ಕನ್ನಡದ ಸತ್ಯವೇದ ಪ್ರತಿಯೊಬ್ಬರ ಕೈಯಲ್ಲಿ ಅದು ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ರೇವಣ್ಣ ಜಾನ್ ಹ್ಯಾಂಡ್ಸ್ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಅಂತ ಜಾನ್ ಹ್ಯಾಂಡ್ಸ್ ನಾವು ಎಷ್ಟು ಪಬ್ಲಿಕ್ ಸಾಧು ಅವರು ಜನಿಸಿದ್ದು 1780 1785 5ನೇ ತಾರೀಕು ಅವರೇ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಸದ್ಯಕ್ಕೆ ಇಷ್ಟೆಲ್ಲ ವಿಷಯಗಳನ್ನು ನಾವು ಸ್ಮರಿಸಿಕೊಂಡಿದ್ದೇವೆ ಮತ್ತು ಅಯ್ಯನವರುಗಳು, ಉಪದೇಶಿಗಳು ಮತ್ತು ಇಲ್ಲಿ ಕೆಲಸ ಮಾಡಿದಂತಹ ಲೇಖನಗಳು, ಪ್ರೀಚರ್ಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಂತಹ ಸಭೆಯವರು ಕೇವಲ 5 ಮಂದಿಯಿಂದ ಆಗಬಹುದಂತೆ. ಈ ಸಭೆ ಇನ್ನು 1000 ಮಂದಿಗಳಿಂದ ತುಂಬುತ್ತಾ ಇದೆ. ಇದಕ್ಕೆಲ್ಲಕ್ಕೂ ಕಾರಣ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂತಹ ಸಭಾಪಾಲಕರುಗಳು ಮತ್ತೆ ಸಭಾಪಾಲನ ಸಮಿತಿಯವರು, ಸಂಡೆ ಸ್ಕೂಲ್ನವರು, ಅಮಿನಿಸ್ಟ್ರೇಷನ್ ವ್ಯವಸ್ಥರ ಒಂದು ಕೂಟದವರು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಭೆಯವರು, ಸಭಾ ಸ್ತಂಭರಾಗಿದ್ದವರು. ನೋಡಿ, ನಾವು ಪ್ರತಿಯೊಂದು ಸಂಡೆ ನಾವು ಚರ್ಚೆ ಬರ್ತಾ ಇದ್ದೇವೆ. ಸಭೆಯ ಸಂದೇಶ ಪ್ರಾರಂಭವಾದೊಡನೆ ಕೇವಲ 2 ನಿಮಿಷಗಳಲ್ಲಿ ನಮ್ಮ ನಾಣಿಗೆ ಕೊಡ್ತಾರೆ ನಮ್ಮ ಸಭೆಯವರು. ಈ ಒಂದು ಸಂದೇಶ ಇದೇ ರೀತಿಯಲ್ಲಿ ಸಾಗ್ತದೆ, ಈ ಒಂದು ಸಂದೇಶ ಈ ರೀತಿ ಇರ್ತದೆ ಅಂತ ಗ್ರಹಿಸಿಕೊಳ್ಳುವಂತಹ ಉತ್ತಮವಾದಂತಹ ದೈವ ಜ್ಞಾನವನ್ನು ಹೊಂದಿರುವಂತಹ ಈ ಒಂದು ಸಭೆಯಲ್ಲಿ ನಾವು ಕೂಡ ಸೇರಿದ್ದೇವೆ ಅಂತ ಹೇಳಿದ್ರೆ ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಂಥ ಒಂದು ಸಭಾಸ್ತಂಭಗಳಾಗಿರುವಂತಹ ನಮ್ಮ ಹಿರಿಯರೆಲ್ಲರಿಗೂ ನಮ್ಮ ಪ್ರೀತಿಯಿಂದ ವಹಿಸುತ್ತಾ ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನಗೆ ಒಂದು ಸಂಕ್ಷಿಪ್ತವಾದ ಮುಂದುವರಿಸ್ತಾನೆ. ಈಗ ಸನ್ಮಾನ ಕಾರ್ಯಕ್ರಮದಲ್ಲಿ